ಭಾರತದಲ್ಲಿ ಪ್ರಪ್ರಥಮ ಗೋ ವಿಶ್ವ ಗೋ ಮ್ಯೂಸಿಯಂ ಇದು. ಶ್ರೀಯುತ ಕೃಷ್ಣರಾಜ ಅರಸು ಅವರು ಇದನ್ನ ಶ್ರೀ ರಾಮಚಂದ್ರಪುರ ಮಠದ ಮಹಾನಂದಿ ಗೋಲೋಕದಲ್ಲಿ ಇದನ್ನ ಪ್ರಾರಂಭ ಮಾಡಿದರೆ ಇವತ್ತು ಉದ್ಘಾಟನೆ ಆಗಿದೆ. ಶ್ರೀ ಗುರುಗಳು ಮಾಡಿಸಿದ್ದಾರೆ ಗೋವಿನ ವಿಶ್ವರೂಪ ಪ್ರದರ್ಶನ, ಇದು ಭಾರತದಲ್ಲೇ ಪ್ರಥಮ ಆಗಿದೆ. ಈಗ ನೋಡಿ ಗೋಮೂತ್ರದ ಶಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅವರು. ನಾವು ಕುಡಿಯುವ ಬಿಸಿಲರಿ ಬಾಟ್ಲಲ್ಲಿ ಬಿಸಿಲೇರಿ ನೀರಿದೆ, ನೀರಿಲ್ಲ. ಅದೇ ಗೋವಿನ ಸಗಣಿ, ಸಗಣಿಯಲ್ಲಿದೆ ಪವರ್ ಇದೆ. ಅದೇ ಗೋಮೂತ್ರದಲ್ಲಿ, ಗೋಮೂತ್ರದಲ್ಲಿ ಇದೆ ನೋಡಿ ಪವರ್. ಅದೇ ಗೋವಿನ ಮೊಸರಲ್ಲಿ, ಮೊಸರಲ್ಲಿ ಇದೆ. ಗೋವಿನ ಹಾಲಲ್ಲಿ, ಹಾಲಲ್ಲಿ ಇದೆ. ಇಷ್ಟೊಂದು ಅದ್ಭುತ ಶಕ್ತಿ ಇರೋದನ್ನ ಸಿಂಪಲ್ ಸಿಂಪಲ್ ಬೇರೆ ನೋಡಿ. ನಾವು ಏನೋ ಮಾಡ್ತಾ ಇಲ್ಲ ನೋಡಿ, ನೀರಲ್ಲಿ ಕೂಡ ಏನಿಲ್ಲ. ಹಾಗೆ ತೋರಿಸಬೇಕಾದ್ರೆ ಮಾಡಬಹುದಿತ್ತು. ಇಲ್ಲ, ಅದೇ ನಮ್ಮ ಗೋವಿನ ಹಾಲಲ್ಲಿ, ಗೋವಿನ ಮೊಸರಲ್ಲಿ, ಗೋವಿನ ಮೂತ್ರದಲ್ಲಿ, ಗೋವಿನ ಸಗಣಿಯಲ್ಲಿ ಎಂತ ಅದ್ಭುತ ಒಂದು ಶಕ್ತಿ ಇದೆ ಅನ್ನೋದನ್ನ. ಡೆಂಗ್ಯೂ, ಮಲೇರಿಯಾ ಇವೇನಿದೆ ಕಾಯಿಲೆಗಳು, ಕೊರೋನಾ ಕಾಯಿಲೆಗೆ ಇದು ಕೊರೋನಾ ಕಾಯಿಲೆಗೆ ರಾಮಬಾಣ. ಇವತ್ತು ಇದನ್ನ ನೀವು ವಾರಕ್ಕೊಂದಿನಾದ್ರೂ ಮನೆಯಲ್ಲಿ ನೀವು ಒಂದು ಹೊಗೆ ಹಾಕಿ ಅದಕ್ಕೆ ಒಂದು ಚಮಚ ಗೋವಿನ ತುಪ್ಪವನ್ನು ಹಾಕಿದ್ದೆ ಆದ್ರೆ ನಮ್ಮ ಮನೆ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ದೇಶಕ್ಕೆ ಕೂಡ ಕೊರೋನಾ ಯಾವುದೇ ವೈರಾಣು ಜೀವಾಣುಗಳು ಬರದಾಗೆ ನಮ್ಮ ರಕ್ಷಣೆ ಮಾಡ್ತಕ್ಕಂಥ ಗೋವಿಗಿದೆ. ಗೋವಿನ ಕೊಂಬು, ಮಹಾರಾಜ ಸಾಮ್ರಾಟಿನ ಕೊಂಬನ್ನ ನಾವು ಗುರುಗಳ ಸವಿ ನೆನಪಿಗಾಗಿ ಮಾಡಿದ್ದೀವಿ. ಯಾಕೆಂದ್ರೆ ನಿಜವಾದ ಗೋವಿನ ಬಾಲ ನಾಗಾಭರಣ ಗೋವಿನ ಬಾಲವೇ. ಇವತ್ತು ಗೋವಿನ ಬಾಲ ಏನಾಗಿರುತ್ತೆ ಅಂದ್ರೆ ನಿಜವಾದ ಚೌಲ ಗೋವಿನ ಬಾಲ. ಮತ್ತೆ ಮತ್ತೇನ್ ತಯಾರು ಮಾಡಿದಾರ? ಗಡಿಯಾರ, ಇದು ಗೋಮೂತ್ರ ಗಡಿಯಾರ. ಇದಕ್ಕೆ ನಾಲ್ಕು ತಾಮ್ರ ತಗಡು, ನಾಲ್ಕು ಜಿಂಕ್ ತಗಡು ಹಾಕಿದೀವಿ, ಪ್ಲಸ್ ಮೈನಸ್ ಕೊಟ್ಟಿದ್ದೀವಿ. ಇದು ಗೋವಿನ ಸಗಣಿಯ ಗಡಿಯಾರ, ಇದು ಸಗಣಿಯ ಗಡಿಯಾರ. ಈಗ ಎರಡು ಡಬ್ಬ ಸಗಣಿಯಲ್ಲಿ ಹಾಕಿದೀವಿ, ಎರಡು ತಾಮ್ರ ತಗಡು, ಎರಡು ಜಂಕ್ ತಗಡು ಹಾಕಿದೀವಿ. ಇದು ನಿನ್ನ ತಲೆಯಲ್ಲಿ ಸಗಣಿ ಇದೆಯಾ ಅಂತ ಬೈತಾರೆ. ಗೋವಿನ ಸಗಣಿಲಿ ಇವತ್ತು ಕರೆಂಟ್ ಇದೆ ಅಂತೇಳಿ ಮಕ್ಕಳಲ್ಲಿ ಗೋವಿನ ಅರಿವು ಮೂಡಿಸೋಕ್ಕೋಸ್ಕರ ನಾಲ್ಕು ಡಬ್ಬದಲ್ಲಿ ಸಗಣಿ ಹಾಕಿದ್ದೀವಿ, ನಾಲ್ಕು ಪ್ಲಸ್ ಮೈನಸ್ ಕೊಟ್ಟಿದ್ದೀವಿ. ಇದು ಗೋ ಮಜ್ಜಿಗೆ ಅಥವಾ ಉಳಿ ಮಜ್ಜಿಗೆ, ಉಳಿ ಮೊಸರಿನ ಗಡಿಯಾರ. ಇದರಲ್ಲೂ ಅಷ್ಟೇ ಎರಡು ಶೆಲ್ಲಿನ ಕೆಲಸ, ಒಂದು ಶೆಲ್ಲಿನ ಕೆಲಸ ಮಾಡುತ್ತೆ. ಮಜ್ಜಿಗೆ ಮತ್ತು ತಾಮ್ರದ ತಗಡು, ಜಿಂಕ್ ತಗಡಲ್ಲಿ ಪ್ಲಸ್ ಮೈನಸ್ ಕೊಟ್ಟಿದ್ದೀವಿ. ನಮ್ಮ ಭಾರತೀಯ ಗೋವಿನ ಕೊಂಬಿನಲ್ಲಿ ಗೊಬ್ಬರ ಒಂದು ಕೆಜಿಗೆ ಇವತ್ತು 10,000 ರೂಪಾಯಿನಂತೆ ವಿದೇಶದಿಂದ ಮಾರಾಟಕ್ಕೆ ಬರ್ತಾ ಇದ್ದಾರೆ. ಆ ಬಿಣಚುಕಲ್ಲಿನ ಗೊಬ್ಬರ, ಇದನ್ನು ನಮ್ಮ ರೈತಾಪಿ ಜನರು ಉಪಯೋಗಿಸ್ಕೊಂಡ್ರೆ ಈ ಅಮೃತ ಮಣ್ಣಾಗಿ ಭಾರತ ಭೂಮಿಯನ್ನು ಮಾಡಬಹುದು ಕೃಷಿಗೆ ಅನ್ನೋದು ನಮ್ಮ ಗುರುಗಳ ಕನಸಾಗಿದೆ. ಧನ್ಯವಾದ, ಧನ್ಯವಾದ ಕೃಷ್ಣರಾಜ ಅರಸವರೇ. ಒಂದೇ ಗೋಮಾತರಂ. ನಿಮ್ಮ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ, ಧನ್ಯವಾದ. ಶ್ರೀ ರಾಘವೇಶ್ವರ ಭಾರತಿಗಳಿಗೆ ಎಲ್ಲ ಫಲಾಫಲಗಳು ಸಲ್ಲಬೇಕು ಅನ್ನೋ ಕೋರಿಕೆ ನಂದು. ಹಿಂದೆ ಗೋವಿನ ಪರಿಕರಗಳನ್ನು ಬಳಸ್ತಿದ್ರು, ಅವರ ಒಂದು ಸವಿ ನೆನಪಿಗಾಗಿ ಗೋವು ಮತ್ತು ರೈತ ಅವಿನಾಭಾವ ಸಂಬಂಧಗಳನ್ನು ತೋರಿಸ್ತಕ್ಕಂಥ ಈ ಗೋವಿನ ವಿಶ್ವರೂಪ ಪ್ರದರ್ಶನದಲ್ಲಿ ಗೋವಿನ ವಸ್ತುಗಳೇ ಅಲ್ಲ, ಗೋವಾಧಾರಿತ ಕೃಷಿಯನ್ನು ಹೇಗೆ ಮಾಡಬೇಕು, ಹೇಗೆ ನಮ್ಮ ಭೂಮಿಯನ್ನು ಅಮೃತ ಮಣ್ಣು ಮಾಡಬೇಕು, ಯಾವ ಆರೋಗ್ಯವನ್ನು ಕಾಪಾಡಬೇಕು, ಹೇಗೆ ಗೋವನ್ನು ಉಳಿಸಬೇಕು, ನಮ್ಮ ಸನಾತನ ಧರ್ಮದ ಏನು ಗೋವಿನ ಉಳಿವೆ, ರೈತನ ಏಳಿಗೆ ಅನ್ನೋದನ್ನು ಇವತ್ತು ಗುರುಗಳು ಆಶೀರ್ವಾದದಿಂದ ಇದೆಲ್ಲ ತೋರಿಸ್ತಾರೆ.